ಅಣ್ಣು ಎಲ್ಲಿಗೆ ಹೋಗಿದ್ದೆ ಅಣ್ಣು? ಅಲ್ಲೂ ಥ್ಯಾಂಕ್ಸ್. ಗೊನೆ ನೋಡಿ ಚಿಕ್ಕದು, ಆದರೆ ಒಳ್ಳೇದು ಬೆಳೆದಿದೆ ನನ್ನ ಕೈ. ಇದು ನೋಡಿ ಮಂತು ಹುಳಿ, ನಾವು ಮಾಡಿದ್ವಿ, ನಮ್ಮ ತೋಟದ ಹತ್ರ ಇತ್ತು ಮಳೆಗಾಲದಲ್ಲಿ. ಅದು ಸಹ ಜೂನ್ ಜುಲೈಯಲ್ಲಿ ಮುಗ್ದಲ್ಲ, ಅದಕ್ಕೆ ಇದನ್ನು ಸಕ್ಕೊಂಡೋಗಿದ್ದೆ. ಮರೆ ಕ್ಲಾಸ್ ಅವರೆಲ್ಲ ಎಂಥವ ಇದು, ಇಷ್ಟು ಚಂದ ಉಂಟಾ, ತಿನ್ಬೇಕಾ ತಿನ್ಬೇಕಂತ ಕಾಡಿಗೆ ಹೋದರೆ ಬರ್ತಿರಲಿಲ್ಲ. ಬಹುಶಃ ಜೊಂಬಟೆ ನೆಕ್ಸ್ಟ್ ಇದು ಶನಕನೇ ಉಳ್ಳದು. ಕೊಕ್ಕೆ ಕಟ್ಟಾಗಿದೆ ಅಂತ ಅವ್ರಿಗೆ ಗೊತ್ತುಂಟು, ಅದಕ್ಕೆ ಅವರು ಹೇಳಿದ್ದು. ನನ್ನ ಹತ್ತಿಗೆ ಕೊಯ್ದೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನೀ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಿಗ್ಗೆನೇ ಮಳೆ, ಮರೆ ದನಗಳದ್ದು ಕೆಲಸ ಎಂತ ಆಗಲಿಲ್ಲ, ತಿಂಡಿ ತಿಂದಾಯ್ತು ಅಷ್ಟೇ. ಅಷ್ಟೇ ತಗೋ, ಮಳೆ ಕೂಡ ಬರಲಿಕ್ಕೆ ಶುರುವಾಯಿತು. ಮಳೆ ಬಿಟ್ಟಿತ್ತು, ದನಗಳನ್ನೆಲ್ಲರನ್ನ ಹೊರಗೆ ಬಿಟ್ಟಾಯಿತು. ಇವಾಗ ನೋಡಿ ಎಷ್ಟು ಚಂದ ಉಂಟು ಆಕಾಶ ಅಂತ. ಈಚೆಲ್ಲ ಮೋಡ ಉಂಟು ಸಾಧಾರಣ, ಬಟ್ ಈ ಕಡೆ ನೋಡಿ ಎಷ್ಟು ನೀಲಿ 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 ಎಲ್ಲ. ನನ್ನ ಮೂರು ಬಾಬುಗಳು ನೋಡಿ ಇಲ್ಲಿದ್ದಾರೆ. ಗುಣ್ಣಿ ಬಾಬು, ಪದಿ, ದೀಪಿ, ಜೇಮಿ. ಇವರು ಮೂವರು ಇಲ್ಲಿದ್ದಾರೆ. ಅವಳು ಬೈತಾಳೆ, ಆದರೂ ಕೂಡ ಹಾಲು ಕುಡಿಯೋದಾಯ್ತಾ, ಅದಕ್ಕೆ ಇವಳು ಬೈತಾಳೆ ಅಂತೇಳಿ ಸೀನಿ ಈಚೆ ತಿರುಗಿ ಕೂತಿದ್ದಾಳೆ. ಇವಳು ನೋಡ ಹಾಲು ಕುಡಿತಾನೆ ಇದ್ದಾಳೆ. ಇವಳು ಇವಾಗ ಪಕ್ಕ ಸೋನಾಕ್ಷಿ ಥರಾನೇ ಆಗಿದ್ದಾಳೆ ಎಲ್ಲ ನೋಡಲಿಕ್ಕೆ, ದೊಡ್ಡಾದ್ಲು ಮಾತ್ರ. ಎಲ್ಲ ಕೆಲಸ ಎಲ್ಲ ಆಯ್ತಲ್ಲ, ಹಾಗಾಗಿ ನನಗೀಗ ಕೈಕಂಬಕ್ಕೆ ಹೋಗಿ ಬರಲಿಕ್ಕೆ ಉಂಟು. ಕೈಕಂಬಕ್ಕೆ ಯಾಕೆ ಅಂತ ಹೇಳಿದರೆ ಎರಡು ಗೊನೆ ಉಂಟು ನೇಂದ್ರೆದು, ಚಿಕ್ಕ ಚಿಕ್ಕದು, ಅದನ್ನು ಕೊಟ್ಟು ಬರುವ ಅಂತ. ಆದರೆ ಎಷ್ಟು 4 ಕೆಜಿ ಒಳಗಡೆ ಆಗ್ಬೋದು ನೀವು ಹೇಳ್ಬೋದು, ಅಷ್ಟು ಚಿಕ್ಕ ಗೊನೆ ಯಾಕೆ ಕೊಡೋದು ಅಂತ. ಎಂತ ಗೊತ್ತುಂಟ, ಮನೆ ಒಳಗಡೆ 3 ಗೊನೆ ಉಂಟು, 2 ಕದಳಿದು, 1 ನೇಂದ್ರೆದು. ನನಗೆ ತಿಂದೇ ಬೊಡೀತು ಮರೆ, ನಾನು ಒಬ್ಬಳೆ ಎಷ್ಟುಂದ ತಿಂದು. ನನ್ನ ಅಪ್ಪ ತಿನ್ನೋದಿಲ್ಲ, ಯಾವಾಗಾದ್ರೂ ಅಪರೂಪಕ್ಕೆ ಒಮ್ಮೆ ಒಂದೊಂದು ಬಾಳೆಹಣ್ಣು ತಿಂತಾರೆ. ಹಾಗಾಗಿ ಇದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಕೊಟ್ಟು ಬರುವ, ಬನ್ನಿ ಹೋಗಿ ಬರುವ. ಗೊನೆ ನೋಡಿ ಚಿಕ್ಕದು, ಆದರೆ ಒಳ್ಳೇದು ಬೆಳೆದಿದೆ. ನನ್ನ ಕೈ ಬೆರಳಿಗಿಂತ ಸಹ ಉದ್ದ ಉಂಟು ನೋಡಿ, ಒಳ್ಳೆ ಉಂಟು ಗೊನೆ. ಆದರೆ ಇದರಲ್ಲಿ ಚಿಕ್ಕ ಗೊನೆ ಅಂತ ಹೇಳಬೇಕು, ಯಾಕಂದರೆ ಮೈನ್ ಇರ್ತದಲ್ಲ, ಒಂದು ಬಾಳೆ ಬುಡದಲ್ಲಿ ದೊಡ್ಡ ಗಿಡ ಹೋಗ್ತದೆ, ಅದರಲ್ಲಿ ದೊಡ್ಡದಾಗ್ತದೆ. ಅದರ ಚಿಕ್ಕ ಚಿಕ್ಕ ಗಿಡ ಅದರ ಸುತ್ತ ಇರ್ತದಲ್ಲ, ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗುದು. ಹಾಗೆ ಇಷ್ಟು ಸಿಕ್ಕಿತು ಬಾಳೆಗೊನೆಗೆ. ಅಪ್ಪ ಹೇಳಿದರು 100 ರೂಪಾಯಿ ಸಿಗ್ಬೋದು ಅಂತ, 236 ರೂಪಾಯಿ ಸಿಕ್ಕಿತು. ನಾನು ಬೆಳಿಗ್ಗೆ ಹಾಕಿದ ಪೆಟ್ರೋಲಿಗೆ ಸರಿಯಾಯಿತು. ಶನ್ನು ತುಂಬ ಬೊಬ್ಬಡಿತಿರುವವು ನೀವು, ನನ್ನ ಸ್ಕೂಟಿ ಬಂದರೆ ಸಾಕು, ಇಲ್ಲಿ ಬಂದು ಬೊಬ್ಬಡಿಗೆ ಶುರು ಮಾಡ್ತಾನೆ. ಕೂತ್ಕೊಂಡ ಅವನ ಸಿಂಹಾಸನದಲ್ಲಿ. ಶನ್ನು 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 ಥರ ಮೊದಲೊಂದು ಬೆಕ್ಕು ಇತ್ತು, ಗಂಡು ಬೆಕ್ಕು. ಆದರೆ ಈ ಕಲರಲ್ಲ, ಇನ್ನೊಂದು ಕಲರ್ ತಪ್ಪೆ ಎಲ್ಲ ಇದ್ದಾಳಲ್ಲ ಆ ಕಲರ್. ಅವನ ಹೆಸರು ಜೊಂಬಟೆ ಅಂತ. ಇವನಷ್ಟೇ ದೊಡ್ಡ ಇದ್ದ ಅವನ್ಸ, ಜೊಂಬಟೆ ಅಂತ ಹೆಸರಿಟ್ಟಿದ್ದೇನೆ ನಾನು ಅವನಿಗೆ ಬರ್ಡೇಗೆ. ಬಾಳೆಗೊನೆ ಕೊಟ್ಟು ಬಂದಾಯಿತು, ಸ್ಕೂಟಿ ನಿಲ್ಲಿಸಿ ಸೀದಾ ಕತ್ತಿ ತಕೊಂಡು ಸೊಪ್ಪಿಗೆ ಹೋಗ್ತಿದ್ದಾನೆ. ನಾನು ಬರುವ ದಾರಿಯಲ್ಲೇ ಕೂರ ಕೂತಿದ್ದಾನೆ. ಹಾಗೂ ಗೊತ್ತಾಯ್ತು ಅಪ್ಪ ಇಲ್ಲಿ ಸೊಪ್ಪು ಮಾಡ್ತಿದ್ದಾರೆ ಅಂತ. ಮತ್ತೆ ನಿಲ್ಲಿಸಿ ನೋಡಿದರೆ ಅಪ್ಪ ಸೊಪ್ಪು ಮಾಡ್ತಾ ಇದ್ದಾರೆ. ನಾವು ಹೋಗಿ ಜಾಯ್ನ್ ಆಗುವ ಪಕ್ಕ, ಅವರೊಬ್ಬರಿಗೆ ಕಷ್ಟ ಅಲ್ಲ, ಹಾಗೆ ಹೋಗಿ ಬರುವ ಬನ್ನಿ. ಇದು ನೋಡಿ ಮಂತು ಹುಳಿ, ನಾವು ಮಾಡಿದ್ವಿ, ನಮ್ಮ ತೋಟದ ಹತ್ರ ಇತ್ತು ಮಳೆಗಾಲದಲ್ಲಿ. ಅದು ಸಹ ಜೂನ್ ಜುಲೈಯಲ್ಲಿ ಮುಗ್ದಿದೆ. ಈ ಒಂದು ಗಿಡದಲ್ಲಿ ಇವಾಗಲೂ ಮಂತು ಹುಳಿ ಉಂಟು ಅಂತ. ಅದಕ್ಕೆ ನನ್ನ ಅಪ್ಪ ಹೇಳಿದ್ದು ಕಲಿಗಾಲ ಇರಬೇಕು ಇದು, ಕಲಿಗಾಲ ಅಂತ. ಯಾಕಂದರೆ ಈ ಟೈಮಲ್ಲಿ ಮಂತುಳಿ ಆಗೋದಿಲ್ಲ. ಅಂದರೆ ಇದರದು ಸೀಸನ್ ಮುಗ್ದು 3-4 ತಿಂಗಳು ಆಯಿತು. ಈ ಗಿಡದಲ್ಲಿ ಅಲ್ಲಲ್ಲಿ ಉಂಟು, ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಉಂಟು, ಇಲ್ಲಿ ಉಂಟು ನೋಡಿ. ಹಾಗೆ ನನ್ನಪ್ಪ ಹೇಳ್ತಿದ್ರು ನಿನ್ನೆ, ಇದು ಮಂತುಳಿ ಅಲ್ವಾ ಅಂತೇಳಿ ಚೆಕ್ ಮಾಡಿ ಎಲ್ಲ ನೋಡಿದ್ರು, ಇದು ಮಂತುಳಿಯೇ. ಇಲ್ಲಿ ಅಪ್ಪ ಸೊಪ್ಪು ಮಾಡ್ತಾ ಇದ್ದಾರೆ. ಇದು ನಮ್ಮ ರಸ್ತೆ, ನಾನು ಕಾಡಿಗೆ ಹೋಗ್ತೇನಲ್ಲ ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆಲ್ಲ. ಇಲ್ಲಿ ಇಲ್ಲಿ ಹತ್ತುಗಳಿಗೆ ಜಾಗ ಇರಲಿಲ್ಲ, ನನ್ನ ಅಪ್ಪ ಹಾರೆ ತಂದು ಮೆಟ್ಟಿಲೆಲ್ಲ ಮಾಡಿ ಕೊಟ್ಟದ್ದು ನನಗೆ ಹೋಗಲಿಕ್ಕೆ. ಆನ್ಲೈನ್ ಕ್ಲಾಸಿಗೆಲ್ಲ ಹೋಗುವಾಗ ಇಲ್ಲಿಂದ ಹೋಗ್ತಿದ್ದದ್ದು ನಾನು.
ನೋಡಿ, ಇದು ಪೇರಳೆ ಅಲ್ಲ ಆಯ್ತಾ, ಇದು ಕಾಡಲ್ಲಿ ಆಗುವಂತಹ ಇದ್ರ ಈ ಒಂದು ಗಿಡದಲ್ಲಿ ಆಗುವಂತಹ ಕಾಯಿ. ಇದು ಮುಂಚೆನವರೆಲ್ಲ ಬಟ್ಟೆ ತೊಳಿಲಿಕ್ಕೆ ಯೂಸ್ ಮಾಡ್ತಿದ್ರಂತೆ. ಹಾಗೆ ಇದಕ್ಕೆ ಕಾರೆಕಾಯಿ ಅಂತ ಹೇಳ್ತಾರಂತೆ, ನನ್ನ ಅಪ್ಪ ಹೇಳ್ತಿದ್ರು. ಹಾಗೆ ಮುಂಚೆ ಎಲ್ಲ ಇದನ್ನು ಬಟ್ಟೆ ತೊಳಿಲಿಕ್ಕೆ ಯೂಸ್ ಮಾಡ್ತಿದ್ರು, ಅಂದರೆ ಸೋಪ್ ಇಲ್ಲದ ಟೈಮಲ್ಲೆಲ್ಲ, ಸೋಪ್ ತರಲಿಕ್ಕೆ ಹಣ ಇಲ್ಲದಾಗೆಲ್ಲ ಇದರಲ್ಲಿ ಬಟ್ಟೆ ತೊಳಿತಿದ್ರಂತೆ. ನಿಮಗೇನಾದರೂ ಇದರ ಬಗ್ಗೆ ಗೊತ್ತಿದ್ರೆ ನನಗೆ ಹೇಳಿ ಆಯಿತಾ, ಕಮೆಂಟ್ ಬಾಕ್ಸಲ್ಲಿ. ನೋಡಲಿಕ್ಕೆ ಪೇರಳದ ಹಾಗೆ, ನಾವು ಚಿಕ್ಕಿರುವಾಗೆಲ್ಲ ಇದರಿಂದ ಆಟ ಆಡ್ತಿದ್ವಿ. ಮತ್ತು ಈ ಕಾಯಿಯನ್ನು ನಾನು 10th ಶಬರಿ ತಳಿ ಒಂದು ನಾಟಕ ಇತ್ತು, ಅದರಲ್ಲಿ ನಾನು ಶಬರಿ ಪಾರ್ಟ್ ಮಾಡಿದ್ದೆ. ಆವಾಗ ಶಬರಿ ರಾಮನಿಗೋಸ್ಕರ ಹಣ್ಣೆಲ್ಲ ತೆಗೆದಿರ್ತಾಳಲ್ಲ, ಅದಕ್ಕೆ ಇದನ್ನು ಸಕ್ಕೊಂಡೋಗಿದ್ದೆ. ಮರೆ ನಿನ್ನ ಕ್ಲಾಸ್ ಅವರೆಲ್ಲ ಎಂಥವ ಇದು ಇಷ್ಟು ಚಂದ ಉಂಟಾ, ತಿನ್ಬೇಕಾ ತಿನ್ಬೇಕಂತ ಕೇಳೋಕ್ಕೆ ಹೇಳಲಿಲ್ಲ, ತಿನ್ನಬೇಡಿ ಅಂತ ಹೇಳಿದೆ ನಾನು. ಯಾಕಂದರೆ ಇದು ವಿಷಮಿನಿ ಆಗಿದ್ದರೆ, ಕಾಡಲ್ಲಿರುವ ಹಣ್ಣಲ್ಲ, ಅವರಿಗೆಲ್ಲ ಕ್ಯೂರಿಯಾಸಿಟಿ ಆಗಿತ್ತಿದೆ ಎಂಥ ಹಣ್ಣಪ್ಪ ಅಂತೇಳಿ. ಹಾಗೆ ನಿಮ್ಮಲ್ಲಿ ಸಹ ಈ ಥರದ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹೇಳಿ ಆಯಿತಾ. ನನಗೆ, ನಾನು ಮಾತ್ರ ಇದನ್ನು ಕ್ಲಾಸಿಗೆ ಸಹ ತಗೊಂಡೋಗಿದ್ದೆ ಶಬರಿ ಪಾಠ ಮಾಡಬೇಕಾದ್ರೆ. ಸೊಪ್ಪಾಯಿತು, ನನ್ನಪ್ಪ ಇನ್ನೂ ಅಲ್ಲೇನೋ ಮಾಡ್ತಾ ಇದ್ದಾರೆ, ಇನ್ನು ಕಟ್ಟಿ ಇದನ್ನು ಕೊಂಡೋಗೋದು. ಸೊಪ್ಪಾಯಿತು, ಸೊಪ್ಪಾಗಿ ಬಂದು ಅಪ್ಪನಿಗೆ ಚಹಾ ಮಾಡಿಕೊಟ್ಟು ನಾನು ಚಹಾ ಕುಡ್ದಾಯಿತು. ಈಗ ದನಗಳ ಹತ್ರ ಹೋಗಿ ಬರುವ, ಈಗೊಮ್ಮೆ ಚೇಂಜ್ ಮಾಡಿದರೆ ಮತ್ತು ನಾನು ಹುಲ್ಲಿಗೆ ಹೋಗ್ತೇನೆ, ಹುಲ್ಲು ತಗೊಂಡು ಬಂದಮೇಲೆ ಮತ್ತು ದನಗಳನ್ನ ಕರ್ಕೊಂಡು ಬರ್ಬೋದು. ಹೊರಟಿಯಾ? ಆ ದೂರ ಬಾ, ಇಲ್ಲಿ ಬಾ ಶೆನ್ನು, ಬಾ ಬಾ ಶೆನ್ನು ಶೆನ್ನು. ಎಂತ ಹುಲ್ಲಿಗೆ ಹೋಗ್ಲಿಕ್ಕುಂಟು, ಬಾ ಮಗು, ಈಗ ಹೋಗುವ. ಶನಕ ಇಲ್ಲಿದ್ದಾನೆಲ್ಲ, ದಾರಿಯಲ್ಲಿ ಸಿಕ್ಕಿದ್ದ ದನ ಚೇಂಜ್ ಮಾಡಿ ಬರುವಾಗ. ಕರ್ಕೊಂಡು ಹೋಗೋ, ಈಗ ಹೇಗೂ ನಾನು ಹುಲ್ಲಿಗೆ ಹೋಗ್ತೇನಲ್ಲ, ಹಾಗೆ ಶನಕ ಸಹ ಬಂದರೆ ನಂಗೆ ಖುಷಿ ಆಗ್ತದೆ. ಈಗೆಂತ ಭಾರ ಆಗಿದ್ದಾನೆ ಗೊತ್ತುಂಟ ಇವ ಗುಂಡ. ಆದರೂ ನಾನು ಅಂದರೆ ತುಂಬ ಟೈಮ್ ನಮ್ಮಲ್ಲಿ ಗಂಡು ಬೇಕು ಉಳಿಲಿಲ್ಲ, ಅಂದರೆ ಅದು ಕಾಡಿಗೆ ಹೋದರೆ ಬರ್ತಿರಲಿಲ್ಲ. ಬಹುಶಃ ಜೊಂಬಟೆ ನೆಕ್ಸ್ಟ್ ಇದು ಶನಕನೇ ಉಳಿದದ್ದು, ಇಲ್ಲಾಂದರೆ ಚಿಕ್ಕ ಚಿಕ್ಕ ಪ್ರಾಯದಲ್ಲೇ ಕಾಣೆ ಆಗ್ತಿದ್ವು ಅವುಗಳು. ಇಲ್ಲ ಆಯಿತು, ಹುಲ್ಲು ಮಾಡಿ ಬಂದೆ. ಸೊ ಫೋನ್ ಯಾಕೆ ತಗೊಂಡು ಹೋಗಲಿಲ್ಲ ಅಂತ ಹೇಳಿದರೆ, ಮಳೆ ಒಮ್ಮೆ ಬರೋದು ಒಮ್ಮೆ ಹೋಗೋದು ಬರೋದು ಹಾಗೆ ಆಗ್ತಾ ಇತ್ತು, ಬಿಸಿಲು ಬರೋದು ಅಂತ. ಹಾಗೆ ರಪ್ಪಕ್ಕೆ ಹೋಗಿ ಹುಲ್ಲು ಹೇರಿದೆ, ಇನ್ನೂ ದನಗಳನ್ನು ಕರ್ಕೊಂಡು ಬಂದರೆ ಆಯಿತು. ಮತ್ತು ಒಂದು ವಿಷಯ ಅಂತ ಗೊತ್ತುಂಟ, ನಾನು ನಂದು ವೈಫೈ ಕನೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ ಆ ಫೋನನ್ನು, ಮಾವಿನ ಮರದಲ್ಲಿ ಇಟ್ಟಿದ್ದೇನೆ. ಅಲ್ಲಿಂದ ಈ ಫೋನಿಗೆ ವೈಫೈ ಕನೆಕ್ಟ್ ಮಾಡಿದ್ದು ಆಯಿತಾ, ಅಕ್ಕನವರಿಗೆಲ್ಲ ಫೋನ್ ಮಾಡಿ ಆಯಿತು, ತುಂಬ ಖುಷಿ ಆಯಿತು. ನನ್ನ ಅಪ್ಪ ಅಂತೂ ಫೋನಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ, ವಿಡಿಯೋ ಕಾಲ್ ಹೇಗೆ ಮಾಡ್ತಾರೆ, ವಿಡಿಯೋ ಕಾಲಲ್ಲಿ ಹೇಗೆ ಮಾತಾಡ್ತಾರೆ ಅನ್ಸು ಗೊತ್ತಿಲ್ಲ. ಇಬ್ಬರಲ್ಲಿ ಮಾತಾಡಿ ಆಯ್ತು, ಇನ್ನಿಬ್ಬರದ್ದು ಸಿಗಲಿಲ್ಲ. ನನ್ನಪ್ಪ ಅಂತೂ ಅಯ್ಯೋ ಅವಳದು ಮೂಗು ಹಾಗೆ ಕಾಣ್ತದೆ ಹೀಗೆ ಕಾಣ್ತದೆ ಅಂತೇಳಿ ಎಕ್ಸ್ಪ್ರೆಷನ್ ಮಾಡ್ತಾಯಿದ್ರು, ತುಂಬ ಖುಷಿ ಆಯಿತು ನನಗೆ. ಹಾಗೆ ಇವರನ್ನೆಲ್ಲ ಕರ್ಕೊಂಡು ಬಂದು ಕಟ್ಟಿ ಹಾಕಿ ನೀರು ಹಾಕಿ ಹುಲ್ಲು ಕೂಡ ಹಾಕಿ ಆಯಿತು. ಎಲ್ಲರೂ ತಿಂತಾ ಇದ್ದಾರೆ ನೋಡಿ, ಅವನು ಈ ಬಕೆಟಲ್ಲಿ ಆಚೆ ಇಟ್ಟದು ಕುಡಿಲಿಲ್ಲ. ಟೀ ಟೈಮ್. ಯಾರೆಲ್ಲ ಇದ್ದಾರೆ ನೋಡಿ, ಎಲ್ಲರೂ ಸಹ ಇದ್ದಾರೆ. ಶನಕ, ಸಿನಿ, ಪಡಿ, ಇವಳು ಜೂಲಿ, ಮತ್ತೆ ನನ್ನ ಸೋನಾಕ್ಷಿ, ಅವರಿಬ್ಬರು ಇದ್ದಾರೆ. ನನ್ನ ಅಪ್ಪ ಅವಾಗದಿಂದ ಕರೀದು, ಹೇಳೋಣ ಹೇಳು ಚಾ ಮಾಡು ಚಾ ಮಾಡು ಅಂತ. ಹಾಗೆ ಚಾ ಮಾಡಿ ರಪ್ಪ ತಗೊಂಡು ಬಂದದು. ಹಲೋ, ನೀವು ಕೈ ಹೇಳಂತಾರೆ ಬಿಡಿಕಾ, ಎಲ್ಲಿಗೆ ಹೋಗಿದ್ದೆ ಅಣ್ಣು? ಹಲೋ, ಥ್ಯಾಂಕ್ಸ್. ಮಧ್ಯಾಹ್ನ ಮೇಲೆ ಚಹಾ ಕುಡಿದು ಹೋಗಿ ಹುಲ್ಲು ಮಾಡಿ ಬಂದಾಯ್ತು, ಎರಡು ಕಟ್ಟ ತೋಟದಲ್ಲೇ ಉಂಟು. ಅಪ್ಪ ಕೆಳಗೆ ತೋಟಕ್ಕೆ ಹೋಗಿದ್ದಾರೆ ಅಡಿಕೆಗಳಿಗೆ. ಬನ್ನಿ ನಾವು ಕೂಡ ಹೋಗಿ ಅವಳನ್ನು ಕರೆದು ಹುಲ್ಲು ಹೊತ್ಕೊಂಡು ಬರುವ. ಮತ್ತು ಹಾಲು ಕರಿಬೇಕು, ಇನ್ನೂ ಒಂದು 15 ನಿಮಿಷ ಉಂಟು ನನಗೆ, ಅಂದರೆ 4:30 ಇನ್ನೂ 10 ನಿಮಿಷ ಉಂಟು. ನಾನು 4:35 ಹಾಗೆ ಹೋಗುದು ಹಾಲು ಕರಿಲಿಕ್ಕೆ. ಈಗೊಮ್ಮೆ ಹೋಗಿ ಹುಲ್ಲು ತಗೊಂಡು ಬರಬೇಕು. ಉಂಟು ನೋಡಿ ಎರಡು ಕಟ್ಟ ಬೆಕ್ಕುಗಳು, ಇವ ಇಲ್ಲಿದ್ದಾನೆ. ಅಲ್ಲಿ ಇರುವಾಗ ಮಳೆ ಬರ್ತಿತ್ತು, ಆದರೂ ಕೂಡ ಆ 3 ಮರಿಗಳಿದ್ದಾರಲ್ಲ ಜೇಮಿ ಜನಿಸಿನಿ, 3 ಬಂದಿದ್ರು ಅವರ ಅಮ್ಮನೊಟ್ಟಿಗೆ, ಶನಕ ಕೂಡ. ಹಾಗೆ 5 ಸಹ ಇಲ್ಲೇ ಇದ್ದರು. ನಾನು ಹುಲ್ಲು ಹಿರಿದು ಮನೆಗೆ ಹೋಗೋಷ್ಟರಲ್ಲಿ ಜಮಿ ಬಂದಳು ಮನೆಗೆ ಸೀದಾ. ಇವರಿಬ್ಬರು ಇನ್ನು ಇಲ್ಲೇ ಇದ್ದಾರೆ, ಕರೀತಿದ್ದಾನೆ ನೋಡಿ. ಜನಿ ಇಲ್ಲಿಯಾ? ಅವಳು ನೋಡಿ ಅಲ್ಲಿದ್ದಾಳೆ. ಸೋನಾಕ್ಷಿ ಇಲ್ಲಿ. ಜನಿ ಅಲ್ಲಿ, ಜನಿ ಆಯ್ಕೊಳ್ಳಿ ಇಲ್ಲಿ.
ಇವಳು ಈ ಇದರಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತೇ ಆಗೋದಿಲ್ಲ. ದೊಡ್ಡ ಕೊಕ್ಕ ಗಿಡಕ್ಕೆ ನಾನು ಹತ್ತಿ ಎರಡು ಕೊಕ್ಕ ತೆಗೆದೆ ನೋಡಿ. ಅಪ್ಪ ಹೇಳಿದರು ಕೊಕ್ಕೆ ತೆಕ್ಕೊಂಡು ಬಂದು ತೆಗಿ ಅಂತ. ಕೊಕ್ಕೆ ಕಟ್ಟಾಗಿದೆ ಅಂತ ಅವ್ರಿಗೆ ಗೊತ್ತುಂಟು, ಅದಕ್ಕೆ ಅವರು ಹೇಳಿದ್ದು. ನಾನು ಹತ್ತಿ ಕೊಯ್ದೆ ಎರಡು ಕೊಕ್ಕ ನೋಡಿ, ಚಂದ ಉಂಟಲ್ಲ. ಇವತ್ತಿನ ದನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ @ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ. ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್.